ಟಿವಿ ಸಿಕ್ಸ್ ಪ್ರೋಗೆ ಸ್ವಾಗತ. ನಾನು ನಿಮ್ಮ ಅಕ್ಷತಾ. ಒಳಚರಂಡಿ ನೀರು ಶುದ್ಧೀಕರಣ ಘಟಕ ಸ್ಥಾಪನೆಗಾಗಿ ಸತೀಶ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಜಟಾಪಟಿ ಮುಂದುವರೆದಿದೆ. ಸಚಿವ ಸತೀಶ್ ಹೇಳಿಕೆಗೆ ತಿರುಗೇಟಿ ನೀಡಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಮೇಲೆ ಬುಲ್ಡೋಸರ್ ಹಾಕಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ನಾವು ಜಾಸ್ತಿ ಕೊಡ್ಲಿಕ್ಕೆ 30 ಲಕ್ಷ ಮೇಲೆ ಕೊಡ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಮೋರ್ ದೆನ್ 30 ಲಕ್ಷ ಕೊಡಿಸ್ತೀವಿ ಪರ್ ಎಕರ್. ವಿಶೇಷ ಪ್ರಕರಣ ಅಂತ ಕೊಡಿಸ್ತೀವಿ, ಯಾಕಂದ್ರೆ ಅಷ್ಟು ವ್ಯಾಲ್ಯೂಬಲ್ ಲ್ಯಾಂಡ್ ಇದೆ ಅದು. ಯಾಕಂದ್ರೆ ಈ ದುಡ್ಡಿನಿಂದ ಮತ್ತೆ ಎಲ್ಲಾರು ಪರ್ಯಾಯ ಅವರಿಗೆ ಜಮೀನು ತೊಗೊಳಕ್ಕೆ ಅವಕಾಶ ಆಗಬೇಕು. ಕನಿಷ್ಠ 30 ಲಕ್ಷ ಕೊಡಿಸು ಅಂತ ಅವ್ರು ಹೇಳಿದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲ, ಶಾಸಕರು ಅಪೋಸಿಷನ್ ರೂಲಿಂಗ್, ಅವರು ಪಾರ್ಟ್ ಆಫ್ ದ ಗೌರ್ಮೆಂಟ್. ಸೊ ಈಗಾಗಲೇ ಅದು ನಾವು ಹೇಳಿದ 2 ವರ್ಷ ಹಿಂದೆ ಅದ್ರ ಬಗ್ಗೆ ಮುಗಿದೋಗಿದೆ. ಸೊ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಬೇರೆ ದಾರಿ ಇದೆ. ಆ ದಾರಿಯಲ್ಲಿ ಅವರಿಗೆ ಹೆಲ್ಪ್ ಮಾಡಿ ಅವರ ಜೀವನ ಸೆಟ್ಲ್ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲ, ಅದನ್ನೇ ಹೇಳಬೇಡಿ. ಅದು ಅದಕ್ಕೆ ಶೀತಲ ಸಮರ್ ಇಲ್ಲ, ಅದು ಅವ್ರ ಲೋಕಲ್ ಇಶ್ಯೂ. ಅವ್ರು ಭಾಗವಹಿಸಿದ್ದಾರೆ. ಆ್ಯಸ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನಾವು ಇದ್ರ ಹೇಳಲೇಬೇಕಾಗ್ತದೆ. ಸೊ ಅಧಿಕಾರಿಗಳು ಕೂಡ ಕಾನೂನನ್ನು ಪಾಲನೆ ಮಾಡ್ತಾರೆ. ಈ ಥರ ಲಕ್ಷ್ಮೀ ಬಳಕರು ಜಾರಿಗಳು ಏನೋ ಪ್ರಶ್ನೆ ಇಲ್ಲ. ಹೊಲಗದವರು ಬೈಲ್ 30 ಲಕ್ಷ ರೂಪಾಯಿ ಕೊಡ್ತಾರಂತ. ಮೂವತ್ತು ಲಕ್ಷ ಪರಿಹಾರವನ್ನ ಸರ್ಕಾರದವ್ರ ಕಡೆಯಿಂದ ಕೊಡ್ತೀನಿ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಅವರು ಹೇಳಿದ್ದಾರೆ. ಇದು ಹೋದ ಸಾರಿ ಕಮಿಟಿ ಮೀಟಿಂಗ್ನಲ್ಲಿನೇ ಆಗಿದೆ. ಅವ್ರು ಇನ್ನೊಂದು ಸ್ವಲ್ಪ ದಯಾಳುಗಳಾಗಲಿ, ಯಾಕಂತಂದರೆ ರೈತರು ಒಪ್ಕೊಳ್ಳೋವಂಥ ಸ್ಥಿತಿನಲ್ಲೇ ಇಲ್ಲ. ಮತ್ತು 19 ಎಕರೆ ಇಷ್ಟು ದೊಡ್ಡದಾಗಿನೂ ಬೇಕಾಗಿಲ್ಲ ಎಸ್ ಟಿ ಪಿ ಪ್ಲ್ಯಾಂಟ್ಗೆ. ನಾನು ಕೇಳ್ಪಟ್ಟಿರೋ ರೀತಿಯಲ್ಲಿ 30 ಲಕ್ಷನೋ 50 ಲಕ್ಷನೋ ಅಥವಾ 3 ಲಕ್ಷನೋ ರೈತರ ಮನ ಒಲಿಸಿ ನಾವು ತಗೊಳ್ಳೋ ಅನ್ನೋದು ಒಂದೇ ನನ್ನ ಸ್ಟ್ಯಾಂಡು. ನಾನು ನಿನ್ನೆ ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ನಾನು ಮಧ್ಯಸ್ಥಿಕೆ ವಹಿಸ್ತೀನಿ. ರೈತರಿಗೆ ಅನ್ಯಾಯ ಮಾಡಲಿಕ್ಕಂತೂ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಬೀದಿಪಾಲಾಗ್ಬಿಟ್ಟಿದ್ದಾರೆ. ಎಂಥ ಫಲವತ್ತಾದಂಥ ಭೂಮಿಯನ್ನು ಯಾಕೆ ನೀವು ವಶಪಡಿಸ್ಕೊಂಡ್ರಿ? ಮಾಡಿದ್ರೆ ಮಾಡಾಯಿತು, ಬಟ್ ಅದರ ಬದಲಾಗಿ ಇವ್ರಿಗೇನು ಅವರ ಭವಿಷ್ಯ ಅನ್ನೋದನ್ನು ನೀವು ಕ್ಲಾರಿಫೈ ಮಾಡಿ ರೋಡ್ ಮೇಲೆ ಬರೋಕ್ಕೆ ಬಿಡಬೇಡಿ. ಯಾರಾದರೂ ಆತ್ಮಹತ್ಯೆ ಮಾಡಿದ್ರೆ ಸರ್ಕಾರಕ್ಕೆ, ನಮಗೆ, ನಿಮಗೆ ಎಲ್ಲರಿಗೂ ಬಹಳ ದೊಡ್ಡ ಕಳಂಕ ಬರುತ್ತೆ. ದಯಮಾಡಿ ರೈತರ ವಿಚಾರದಲ್ಲಿ ಚೆಲ್ಲಾಟ ಆಡೋದು ಬೇಡ. ಜಿಲ್ಲಾ ಉಸ್ತುವಾರಿಗಳಿಗೂ ಮನವಿ ಮಾಡಿದ್ದೀನಿ, ಇನ್ನೂ ಮನವಿ ಮಾಡ್ತೀನಿ. ಜಿಲ್ಲಾ ಆಡಳಿತಕ್ಕೆ ಕೂಡ ನಾನು ಕನ್ವಿನ್ಸ್ ಮಾಡ್ತೀನಿ, ಎಲ್ಲರ ಮನಸ್ಸನ್ನು ಒಲಿಸಿ ಇದನ್ನು ಪ್ಲ್ಯಾಂಟೇಷನ್ ಮಾಡಿಸೋಣ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈಗ ನಮ್ಮನ್ನ ನಮ್ಮ ಮೇಲೆ ಬುಲ್ಡೋಸರ್ ಅಂತೂ ಹಾಕಲಿಕ್ಕೆ ಆಗೋದಿಲ್ಲ. ಆಗುತ್ತೆ ಅಂತ ಒಂದು ವೇಳೆ ಇದ್ದರೆ ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ. ನಾನು ಒಂದೇ ಮಾತನ್ನು ಹೇಳ್ತೀನಿ, ಇದನ್ನು ಬೆಳೆಸೋದು ಬೇಡ, ಇದರಲ್ಲಿ ರಾಜಕಾರಣ ಮಾಡೋದು ಬೇಡ. ನನ್ನ ರೈತರಿಗೆ ಅನ್ಯಾಯ ಆಗಲಿಕ್ಕೆ ನಾನಂತರೂ ಬಿಡೋದಿಲ್ಲ. ನಾನು ಕನ್ವಿನ್ಸ್ ಮಾಡ್ತೀನಿ, ರೈತರಿಗೂ ಕನ್ವಿನ್ಸ್ ಮಾಡ್ತೀನಿ, ಜಿಲ್ಲಾಡಳಿತಕ್ಕೂ ಕನ್ವಿನ್ಸ್ ಮಾಡ್ತೀನಿ. ಇವ್ರನ್ನ ಒಪ್ಪಿಸೋ ಅಂಥ ಎಲ್ಲ ಪ್ರಯತ್ನ ಕೂಡ ನಾನು ಮಾಡ್ತಾ ಇದ್ದೀನಿ, ನೋಡೋಣ. ಅದು ಇನ್ನು ಮುಂದಿನ ಹಂತದಲ್ಲಿ ಪರಿಹಾರದನ್ನೇ ಹೆಚ್ಚಿಗೆ ಕೊಡಬೇಕು. ಈಗ ಈ ಸುವರ್ಣ ಸೌಧದಲ್ಲಿ ನಿಂತಿದ್ದೀವಿ. ಈ ಜಮೀನನ್ನು ಯಾರು ಕಳ್ಕೊಂಡ್ರು, ಅವತ್ತು ಏನು ಪರಿಹಾರ ಕೊಟ್ಟರು? ಇವತ್ತು ಆ ಒಂದು ರೈತರ ಮಕ್ಕಳು ಲಿಟ್ರಲಿ ಈ ಒಂದು ಗಾರೆ ಕೆಲಸ ಅಂತ ಹೇಳ್ತಾರೆ ಬೆಂಗಳೂರು ಸೈಡ್ನಲ್ಲಿ, ಗೌಂಡಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ದುಡ್ಡು ಕೈಯಲ್ಲಿ ಉಳಿಯೋದಿಲ್ಲ. ಸೊ ನನ್ನ ಕೆಲವೊಂದು ಬೇಡಿಕೆಗಳಿದ್ದಾವೆ. ರೈತರಿಗೆ ಕಾರ್ಪೊರೇಷನಲ್ಲಿ ಮಳಿಗೆಗಳಲ್ಲಿ ಒಂದೊಂದು ಶಾಪ್ಗಳನ್ನು ಕೊಡಿ, ಅಥವಾ ಅವರ ಒಂದು ಉಪಜೀವನಕ್ಕೆ ಒಂದು ಅಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಒಂದು ನೌಕರಿಯನ್ನು ಕೊಡಿ, ಅಥವಾ ಇಲ್ಲಿ ಎಸ್ ಟಿ ಪಿ ಪ್ಲ್ಯಾಂಟ್ ಆಗ್ತಲ್ಲ, ನಿಮ್ಮ ಪ್ರಕಾರನೇ ಆ ಪ್ಲ್ಯಾಂಟ್ನ ನಿರ್ವಹಣೆಯನ್ನು ಈ ಎಲ್ಲ ರೈತರಿಗೆ ಕೊಡಿ. ಅಲ್ಲಿ ನಿರ್ವಹಣೆಗೂ ಈಗ ಜಾಬ್ಗಳಿಗೆ ಅಲ್ಲಿನೂ ಬೇಕಾಗ್ತಾರೆ. ಹೆಚ್ಚಿನ ರೀತಿಯಂಥ ಪರಿಹಾರವನ್ನು ಕೊಡಿ, ಅವ್ರಿಗೆ ಕನ್ವಿನ್ಸ್ ಮಾಡೋಣ. ಅವ್ರು ಇನ್ನೂವರೆಗೂ ಯಾವುದೇ ಕಾರಣಕ್ಕೂ ನಮಗೆ ವಿಷ ಕೊಡಿ, ನಾವು ಜಮೀನು ಬಿಡಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಕನ್ವಿನ್ಸ್ ಮಾಡೋಣ. ನೀವು ರೈತರಿಗೆ ಅನ್ಯಾಯ ಆದರೆ ಸಹಿಸ್ಕೊಳ್ಬೇಕು ಅಂತಂದರೆ ಇದು ಸಮಂಜಸ ಅಲ್ಲ ಅಂತ ನನ್ನ ಅನಿಸಿಕೆ.